ಆ್ಯಕ್ಚುಲಿ ಇದು ತುಂಬ ಮುಂಚಿಂದ ಇದ್ದಿದ್ದ ಪ್ಲ್ಯಾನು, ಒಂದು ಹಾಡನ್ನ ನಾನು ಹಾಡಬೇಕು, ಒಂದು ವಿಡಿಯೋ ಸಾಂಗ್, ಒಂದು ಸಿಂಗಲ್ ಅಂತಾರೆ ಅದನ್ನು, ಒಂದು ಸಾಂಗ್ನ ನಾನೇ ಹಾಡಿ ಆ್ಯಕ್ಟ್ ಮಾಡೋದಕ್ಕೆ. ಇದು ಆಲ್ಬಮ್ಗಿಂತ ಇಟ್ಸ್ ಅ ಸೋಲೋ ಸಿಂಗಲ್ ಸಾಂಗ್ ಅಂತ. ಅದನ್ನು ಮಾಡಬೇಕಂತ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ, ಅಂದರೆ ಒಳ್ಳೆ ಸಾಂಗ್ ಅಂದರೆ ಸಿಕ್ಕಾಗ ಮಾಡೋಣ ಅಂತ. ಸೊ ಇದು ಒಂದು ಸಡನ್ನಾಗೆ ಬಂದಿದ್ದು. ಮಯೂರ್ ಅಂತ ನನ್ನ ಆಳ್ವಾಸಲ್ಲಿ ನನ್ನ ಜೂನಿಯರ್, ಅವನು ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್, ತುಂಬ ಟ್ಯಾಲೆಂಟೆಡ್. ಸೊ ಅವನು ಈ ಥರ ಒಂದು ಸಾಂಗ್ ಇದೆ ನೀವು ಮಾಡ್ತೀರಾ ಅಂತ ನನ್ನ ಕೇಳ್ದ. ಸೊ ನಂಗೆ ಫಸ್ಟ್ ಸಾಂಗ್ ಕೇಳ್ತಿದ್ದೆ, ಹಾಗೆ ಇದು ಆಲ್ರೆಡಿ ಒಂದು ಮೇಲ್ ವರ್ಷನ್ ಇದೆ. ಸೊ ಇದನ್ನು ಒಂದು ಅನ್ಪ್ಲಗ್ಡ್ ಥರ ಒಂದು ರಿಪ್ರೈಸ್ ಅಂತ ಫೀಮೇಲ್ ವರ್ಷನ್ ಮಾಡಬೇಕು, ನೀವೇ ಹಾಡಬೇಕು ಅಕ್ಕ ಅಂತ. ಸೊ ಸರಿ, ನಾನು ಆ ಸಾಂಗ್ ಕೇಳಿದೆ, ಸಿಕ್ಕಾಪಡೆ ಇಷ್ಟ ಆಯಿತು. ಸರಿ ನಾನು ಹಾಡ್ತೀನಿ, ಬಟ್ ನಾನು ಹಾಡೋದು ಪ್ರಾಕ್ಟೀಸ್ ಮಾಡಿ ತುಂಬ ದಿನ ಆಗಿದೆ, ನನ್ನ ಕೈಲಿ ಹಾಡೋಕ್ಕಾಗುತ್ತಾ ಅಂತ. ಇಲ್ಲ, ನೀವು ಹಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ, ನೀವೇ ಅದಕ್ಕೆ ವೀಣೆ ನುಡಿಸ್ಬೇಕು. ಅದರಲ್ಲಿ ಮಧ್ಯ ಮಧ್ಯ ಫಿಲಪ್ಸ್ ಬಂದಿದೆ, ವೀಣೆ ಕೂಡ. ಸೊ ಹಾಡಿರೋದು ವೀಣೆ ಕೂಡ ನುಡಿಸಿದ್ದೀನಿ. ಸೊ ನೀವು ಅದಕ್ಕೆ ವೀಣೆ ನುಡಿಸ್ಬೇಕು, ಆ್ಯಂಡ್ ಒಂದು ಸ್ಮಾಲ್ ವಿಡಿಯೋ ಸಾಂಗ್ ಮಾಡೋಣ ಅಂತ ಹಾಗೆ ಸ್ಟಾರ್ಟ್ ಆಗಿದ್ದ ಪ್ರಾಜೆಕ್ಟ್ ಅದು. ಸ್ಪೆಷಾಲಿಟಿ ಅಂದರೆ ಒಂದು ಹುಡುಗಿಗೆ, ಒಂದು ಹುಡುಗ ಹೀಗಿರಬೇಕು ಹಾಗಿರಬೇಕು ಅಂತ ಸುಮಾರು ಕನಸುಗಳಿರುತ್ತೆ, ಸಿಕ್ಕಾಪಟ್ಟೆ. ಇವಾಗ ನಾವೇ ಕೇಳ್ತಿರ್ತೀವಿ, ನಿನ್ನ ಡ್ರೀಮ್ ಬಾಯ್ ಹೇಗಿರಬೇಕು, ನನ್ನ ಡ್ರೀಮ್ ಬಾಯ್ ಹಾಗಿರಬೇಕು, ಹೀಗಿರಬೇಕು, ಹಾಗೆ ನೋಡ್ಕೋಬೇಕು, ಹೀಗೆ ನೋಡ್ಕೋಬೇಕು ಅಂತ. ಸೊ ಅದೆಲ್ಲದನ್ನು ಒಂದು ಒಟ್ಟುಗೂಡಿಸಿ ಇದರಲ್ಲಿ ಒಂದು ಚಿಕ್ಕ ಕೇರ್ ಕನ್ಸನ್ ಒಂದು ಹುಡುಗ ತೋರಿಸೋದು, ಅವರು ಲವ್ ಮಾಡ್ತಿದ್ದಾಗ ಅವ್ರು ಹೇಗಿರುತ್ತೆ ಆ ಬಾಂಡು, ಅದೆಲ್ಲ ಇದೆ. ಅದು ಹುಡುಗಿರಿಗೆ ತುಂಬ ಕನೆಕ್ಟ್ ಆಗುತ್ತೆ, ಈವನ್ ದ ಲಿರಿಕ್ಸ್ ಆ್ಯಂಡ್ ಈವನ್ ದ ಮಾಂಟೇಜಸ್. ಆ್ಯಂಡ್ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಎಲ್ಲರಿಗೂ ಒಂದು ಏನೇ ಟಪಾಂಗುಚಿ ಕೇಳಲಿ, ಏನೇ ಪಾರ್ಟಿ ಸಾಂಗ್ ಕೇಳಲಿ, ಮೆಲಡಿ ಸಾಕಷ್ಟು ಜನರಿಗೆ ತುಂಬ ಹತ್ತಿರ ಆಗುತ್ತೆ. ಸೊ ಆ ಮೆಲಡಿನೇ ಇದ್ರ ಪ್ಲಸ್ ಪಾಯಿಂಟ್. ಆ್ಯಂಡ್ ಲಿರಿಕ್ಸ್ ಆ್ಯಂಡ್ ಮಾಂಟೇಜ್ ಹುಡುಗಿರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ, ಹುಡುಗಿರಿಗೆ ಇಷ್ಟ ಆಗುವಂಥದ್ದೇ ಇದು ಪಕ್ಕ. ಲಿರಿಕ್ಸ್ ಕೇಳಿದ ತಕ್ಷಣ ಇದು ತುಂಬ ಕ್ಯಾಚಿ ಅಂತ ಅನಿಸ್ತು, ಲಿರಿಕ್ಸ್ ತುಂಬ ಕ್ಯಾಚಿ ಆಗಿತ್ತು. ಮತ್ತು ಒಂದು ಟ್ಯೂನ್ ಇದೆ ಅದರಲ್ಲಿ, ರಿಗ ರಿಗ ಪಾಗ, ಈ ಟ್ಯೂನು, ಈ ಆ ಲಿರಿಕ್ಸ್ಗೆ ಆ ಟ್ಯೂನು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು, ತುಂಬ ಕ್ಯಾಚಿ ಇದೆ ಅನಿಸ್ತು. ಆ್ಯಂಡ್ ಅದು ಕೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಗುನುಗ್ತಾ ಇರುತ್ತೆ ಅದೇನೇ. ನಾವು ಬೆಳಗ್ಗೆ ಕೇಳಿದ್ವಿ ಅಂದರೆ ಇಡೀ ದಿನ ಅದೇನೇ ನಾವು ಗುನುಗ್ತಾ ಇರ್ತೀವಿ. ಸೊ ಅದು ತುಂಬ ನನಗೆ ಇಷ್ಟ ಆಗೋಯಿತು ಕೇಳಿದ ತಕ್ಷಣ. ಆ್ಯಕ್ಚುಲಿ ಫುಲ್ ಫಸ್ಟ್ ಟೈಮ್ ನಾನು ಈ ಥರ ಪ್ರಾಪರ್ ಸಿಂಗಲ್ ಹಾಡ್ತಾ ಇದ್ದೀನಿ ಅಂತ. ಐಸ್ ಕ್ರೀಮ್ ಎಲ್ಲ ಏನೂ ತಿಂದಿರಲಿಲ್ಲ ಒಂದು ತಿಂಗಳು, ಗಂಟಲು ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ, ಆಯಿಲಿ ಐಟಮ್ಸ್ ಎಲ್ಲ ಏನೂ ತಿಂದಿರಲಿಲ್ಲ. ಬಿಕಾಸ್ ಎಷ್ಟೊಂದು ಜನ ಸಿಂಗರ್ಸ್ ಕೂಡ ಪ್ರೊಫೆಷ್ನಲ್ ಸಿಂಗರ್ಸ್ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ ವಾಯ್ಸ್ಗೋಸ್ಕರ, ಬಟ್ ನಾನು ಆ ಥರ ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಸಿಂಗರ್, ನಾನು ನನ್ನ ಖುಷಿಗೋಸ್ಕರ ಹಾಡ್ತೀನಿ ಅಷ್ಟೆ. ಸೊ ಕಲಿತಿದ್ದೆ, ಬಟ್ ಇವಾಗ ಗ್ಯಾಪ್ ಆಗಿತ್ತು. ಸೊ ಹೇಗೆ ಹಾಡ್ತೀನೋ ಏನು ಕತೆನೋ ಅಂತ ತುಂಬಾ ಒಂದು ಟೆನ್ಷನ್ ಇತ್ತು. ಬಟ್ ಮಯೂರ್ ಆ್ಯಂಡ್ ಟೀಮ್ ಪೂರ್ತಿ ನನಗೆ ತುಂಬ ಕಾನ್ಫಿಡೆನ್ಸ್ ತುಂಬಿದ್ರು. ಸ್ಟಾರ್ಟಿಂಗಲ್ಲಿ ಫಸ್ಟ್ ಬೆಳಗ್ಗೆ ಮಾಡಿದ್ದು, ಬಿಕಾಸ್ ವಾಯ್ಸ್ ತುಂಬ ಫ್ರೆಶ್ ಇರುತ್ತೆ ಅಂತ. ನನಗೇ ಎಷ್ಟೊಂದು ಸರಿ ಇಲ್ಲ ಅನಿಸಿದ್ದು, ಮತ್ತೆ ರೀಟೇಕ್ ತೊಗೊಂಡು ಮುಗಿಸಿದ್ವಿ, ಈಸಿಯಾಗೇ ಮುಗಿಸಿದ್ವಿ. ಇಟ್ ವಾಸ್ ಸೋ ಮಚ್ ಫನ್. ಜೊತೆಗೆ ವೀಣೆನೂ ಅವತ್ತೇ ರೆಕಾರ್ಡ್ ಮಾಡಿದ್ವಿ, ತುಂಬ ಮಜಾ ಇತ್ತು, ಸಖತ್ ಮಜಾ ಇತ್ತು. ನಾನು ಆ್ಯಕ್ಚುಲಿ ವೀಣೆ ತುಂಬ ಚಿಕ್ಕ ವಯಸ್ಸಿಂದ ಕಲಿತಾ ಇದ್ದೆ, ಈ ಡ್ಯಾನ್ಸು ಆ್ಯಕ್ಟಿಂಗ್ ಒಳಗಡೆ ಅದು ಸ್ವಲ್ಪ ಮುಚ್ಚೋಗ್ಬಿಟ್ಟಿತ್ತು. ಆ್ಯಂಡ್ ಎಷ್ಟೊಂದು ಜನ ಗೊತ್ತಿಲ್ಲ ಕೂಡ ನಾನು ವೀಣೆ ನುಡಿಸ್ತೀನಿ ಅಂತ. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಮನೇಲಿ ಇದ್ದಾಗ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದೆ. ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ನಮ್ಮ ಮನೇಲೆಲ್ಲ ನಾನು ಅದರಲ್ಲೇ ನಾನು ಮುಂದುವರಿತೀನಿ ಅಂತೆಲ್ಲ ಅವರು ತುಂಬ ಅಂದ್ಕೊಂಬಿಟ್ಟಿದ್ರು. ಬಟ್ ಟೂ ಮೆನಿ ಥಿಂಗ್ಸ್ ಆಗಿ ಅದು ಸ್ವಲ್ಪ ಕಡಿಮೆ ಆಯಿತು. ನಂಗೆ ಅವನು ವೀಣೆ ನುಡಿಸ್ಬೇಕು ಅಂತ ಹೇಳಿದ ತಕ್ಷಣ, ಅಯ್ಯೋ ಹೌದಾ ಎಷ್ಟಿದೆ ಅಂತೆಲ್ಲ, ಸ್ವರಗಳು ಎಷ್ಟಿದೆ ಅಂತೆಲ್ಲ ಕೇಳ್ತಿದ್ದೆ. ಬಟ್ ಅದು ಮಧ್ಯ ಫಿಲ್ಲರ್ಸ್ ಥರ ಬರುತ್ತೆ, ಸಖತ್ ಫನ್ ಇತ್ತು ಅದು ಕೂಡ. ತುಂಬ ಖುಷಿಯಾಯಿತು ಈ ಸಾಂಗ್ಗೆ ಹಾಡಿರೋದು, ವೀಣೆ ನುಡಿಸಿರೋದು, ಆ್ಯಕ್ಟ್ ಮಾಡಿರೋದು, ಇದೆಲ್ಲ ಒಂದು ಗ್ರೇಟ್ ಮೆಮೊರಿ ನಂಗೆ. ಇಡೀ ಲೈಫ್ ಟೈಮ್ ನಾನು ನೆನ್ಪಿಟ್ಕೊಳ್ಳೋ ಅಂಥ ಮೆಮೊರಿ ಇದು ನನಗೆ. ಆ್ಯಂಡ್ ಈ ಮೆಲಡಿ ಆ್ಯಂಡ್ ಈ ಸಾಂಗ್ ಆ್ಯಂಡ್ ಈ ಲಿರಿಕ್ಸ್ ಎಲ್ಲದು ನಿಮಗೆ ಹೃದಯಕ್ಕೆ ತಲುಪುತ್ತೆ ಅಂತ ಹೇಳ್ತೀನಿ ಪಕ್ಕ, ಇದ್ರಲ್ಲಿ ನಂಗೆ ಡೌಟೇ ಇಲ್ಲ. ಸೊ ಯೂಟ್ಯೂಬಲ್ಲಿ ಈಗಲೇ ಹೋಗಿ ಎದುರಲ್ಲಿ ಇರುವಾಗ ನೀನು ಈ ಸಾಂಗ್ನ ಕೇಳಿ ಎಂಜಾಯ್ ಮಾಡಿ.